ಪ್ರಜ್ವಲ್ ರೇವಣ್ಣ ಅವರು ಕಾಮುಕ್ ಇದ್ರೂ ಕೂಡ ಅವ್ರು ಎಷ್ಟೋ ಅತ್ಯಾಚಾರಗಳು ಮಾಡಿದ್ರು ಕೂಡ ಅರೆಸ್ಟ್ ಮಾಡ್ತಿಲ್ಲ. ಎಷ್ಟೋ ಮಾಧ್ಯಮಗಳಾಗ್ಲಿ ಟಿವಿ ಚಾನೆಲ್ಗಳಾಗ್ಲಿ ಎಲ್ಲ ಮುಚ್ಚಾಕ ನೋಡ್ತಿದ್ದಾರೆ. ಹಿಂದೂ ಮಹಿಳೆಯರನ್ನೇ ಈ ತರ ಅತ್ಯಾಚಾರ ಬಳಸ್ಕೊಳ್ತಾನೆ ಅಂತಂದ್ರೆ ಅದು ಗರ್ವಸೇಕವ ಹಿಂದೂ ಎಲ್ಲಿ ಹೋಯ್ತು? ಕರ್ನಾಟಕದ ಹೆಣ್ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ ತಮ್ಮ ಮನೆ ಮಗ ದಾರಿ ತಪ್ಪಿದ್ದಾನೆ ಅಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತೀರಿ? ಕರ್ನಾಟಕದ ಮಹಿಳೆಯರ ಬಗ್ಗೆ ಮಾತಾಡ್ಲಿಕ್ಕೆ ಏನೈತ್ರಿ ನಿಮ್ಗೆ ನೈತಿಕತೆ? ಬೇಟಿ ಬಚಾವ್ ಬೇಟಿ ಪಡಾವ್ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಈಗ ಭೇಟಿಗಳ ಮ್ಯಾಗೆ ಅವರೇ ಅತ್ಯಾಚಾರಗಳು ಮಾಡ್ಕೋತ ಕುಂತಾರೆ, ಅವ್ರ ಪಕ್ಷದವರೇ ಮಾಡ್ಕೋತ ಕುಂತಾರೆ. ಇದು ಸರಿ ಅನಿಸ್ತದೇನ್ರಿ? ಇಲ್ಲಿವರೆಗೆ ತನಿಖೆಗೆ ಒಳಪಡಿಸ್ಲಿಲ್ಲ, ಅವನನ್ನು ಅರೆಸ್ಟ್ ಮಾಡಿಸ್ಲಿಲ್ಲ. ಪ್ರಬಲವಾದಂತಹ ಸಮುದಾಯದ ನಾಯಕ ಅಂತನೋ ಅಥವಾ ಮಾಜಿ ಮುಖ್ಯಮಂತ್ರಿಗಳ ಸಂಬಂಧಿಕ ಅಂತನೋ BJP ಒಳಗಡೆ ಅವರೆಲ್ಲ ಸಂಸ್ಕೃತಿ ಎಲ್ಲ ನಾಯಕರುಗಳು ಇದ್ದವರೆಲ್ಲ ಅದೇ ಹೆಣ್ಣು ದ್ವೇಷಿಗಳೇ ಹೆಣ್ಣಿಗೆ ಶೋಷಣೆ ಮಾಡಿದವರು ಅದರೊಳಗಡೆ ಇದ್ದಾರೆ. ಯಾಕಂದ್ರೆ ಇವತ್ತು ಯಾರೊಬ್ಬ ಸಾಮಾನ್ಯ ಸದನ ತಪ್ಪು ಮಾಡಿದಾಗ ಅವ್ನ ಮನೆಗೆ ಹೋಗಿ ಅರೆಸ್ಟ್ ಮಾಡ್ತಾರೆ, ಅವ್ನು ಹುಡುಕಾಟೆ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇವತ್ತು ಈ ನಮ್ಮ ಕಣ್ಣೆದುರಿಗೆ ಈ ತರ ನಡೆದಿದೆ ಅಂತಿಲ್ಲ, ಎಲ್ಲ ಕೂಡ ವಿಡಿಯೋಗಳು ಲೀಕ್ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಆರಾಮಾಗಿ ಆಚೆ ಬಿಟ್ಟು ಅವನನ್ನ ಅರೆಸ್ಟ್ ಮಾಡ್ದೇನೆ ಪೆಂಡ್ರೈವ್ ಸುತ್ತಲೂ ಚರ್ಚೆ ಮಾಡ್ತಿದ್ದಾರೆ. ಪ್ರಜ್ವಲ್ ರೇವಣ್ಣ ಅವರು ಕಾಮುಕ್ ಇದ್ರೂ ಕೂಡ ಅವ್ರು ಎಷ್ಟೋ ಅತ್ಯಾಚಾರಗಳು ಮಾಡಿದ್ರು ಕೂಡ ಅವ್ರ ಪೆಂಡ್ರೈವ್ ಲೀಕ್ ಆಗಿದ್ರು ಕೂಡ ಅವ್ರ ಮೇಲೆ ಅವ್ರು ಅರೆಸ್ಟ್ ಮಾಡ್ತಿಲ್ಲ. ಎಷ್ಟೋ ಮಾಧ್ಯಮಗಳಾಗ್ಲಿ ಟಿವಿ ಚಾನೆಲ್ಗಳಾಗ್ಲಿ ಎಲ್ಲ ಮುಚ್ಚಾಕ ನೋಡ್ತಿದ್ದಾರೆ. ಯಾಕಂತಂದ್ರೆ ಅವ್ರ ಆ ಥರ ಇದ್ರೂ ಕೂಡ ಅವ್ರ ಮೇಲೆ ಯಾವುದು ಆಕ್ಷನ್ ಮಾಡಿ ತಗೋತೇ ಇಲ್ಲ, ಅದು ಯಾಕಂತ ಗೊತ್ತಾಗ್ತಿಲ್ಲ. ಮತ್ತು ಅವ್ರ ಬಗ್ಗೆ ಪ್ರಚಾರ ಮಾಡ್ತಾರೆ ನರೇಂದ್ರ ಮೋದಿ ಅವರು, ಹಿಂದೂ ಹೆಣ್ಮಕ್ಳು ಹಿಂದೂ ಹೆಣ್ಮಕ್ಳು ಅಂತಾರೆ. ಹಿಂದೂ ಹೆಣ್ಮಕ್ಳು ಆ ವಿಡಿಯೋದಲ್ಲಿ ಇರ್ಲಿಲ್ವಾ? ಹಿಂದೂ ಹೆಣ್ಮಕ್ಳು ಯಾವ ದಲಿತ ಹೆಣ್ಮಕ್ಳು ಆ ವಿಡಿಯೋದಲ್ಲಿ ಇರ್ಲಿಲ್ವಾ? ಯಾರಿಗೆ ಗೊತ್ತಿಲ್ಲ ನಿಮ್ಗೆ? ಹಾಗಾಗಿ ಎಲ್ಲ ಇಡೀ ಭಾರತ ದೇಶದಲ್ಲಿ ಈ ಚರ್ಚೆ ನಡೆದದ. ಎಲ್ಲ ಹೆಣ್ಮಕ್ಳು ಚಂದ ತಿಳ್ಕೊಂಡ್ಗೆಸಿ ಎಲ್ಲರೂ ನೋಡ್ರಿ ವಿಡಿಯೋಗಳು, ಯಾವ ಥರ ನ್ಯೂಸ್ ಹೊಂಟವಂತ ನೋಡ್ರಿ, ತಿಳ್ಕೊಂಡ್ಗೆಸಿ ಯಾರಿಗೆ ಯಾವ ಥರ ಸಪೋರ್ಟ್ ಮಾಡ್ಬೇಕಂತೂ ಕೂಡ ಹೇಳ್ರಿ, ಯಾರಿಗೆ ಯಾವ ಥರ ಗೆಲ್ಲಿಸ್ಬೇಕಂತೂ ಹೇಳ್ರಿ. ಆ ಥರ ಇನ್ನೊಂದ್ಸಲ ಮುಂದೆ ಈ ಥರ ಕೇಸಸ್ ಆದರೂ ಕೂಡ ಏನು ಮಾಡಬೇಕು ಅಂತ ಅವ್ರಿಗೆ ಭಯ ಹುಟ್ಟಿಸ್ಬೇಕು. ಈ ಥರ ಮಾಡಿದ್ರೆ ಅವ್ರಿಗೆ ಏನೋ ಮಾಡಬೇಕು ಅಂತ ಕೂಡ ಆ ಥರ ಭಯ ಹುಟ್ಟಿಸ್ಬೇಕು. ನರೇಂದ್ರ ಮೋದಿ ಅವ್ರಿಗೆ ಒಂದು ಮಾತು ಹೇಳ್ತೀನಿ, ಭೇಟಿ ಪಡಾವ್ ಭೇಟಿ ಬಚಾವ್ ಅಂತ ಹೇಳ್ತೀರಿ, ಭೇಟಿ ಪಡಾವ್ ಎಲ್ಲ ಹೆಣ್ಮಕ್ಳು ಓದ್ಲಕ್ಕ ಕೂಡ ಹೆದರ್ಲತ್ತಾರ. ಯಾಕಂದ್ರೆ ಎಷ್ಟೋ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಆಗ್ಲತ್ತದ, ಅವ್ರು ಭೇಟಿ ಪಡಾವ್ ಭೇಟಿ ಬಚಾವ್ ಅಲ್ಲತ್ತೀರಿ. ಒಂದು ಹುಡುಗಿ ಸ್ಕೂಲಿಗೆ ಹೋದ್ರೂ ಕೂಡ ಅವ್ರು ಓದ್ಲಕ್ಕೆ ಹೋದ್ರೂ ಕೂಡ ಅಲ್ಲಿ ಅವ್ರಿಗೆ ಬಚಾವ್ ಮಾಡೋಕೆ ಸಾಧ್ಯ ಆಗಲ್ಲಾಗ್ಯದ. ಯಾಕಂದ್ರೆ ಭೇಟಿ ಬಚಾವ್ ಅಂತೀರಿ, ಬಚಾವ್ ಅಂತ ಎಲ್ಲಿ ಮಾಡ್ಲತ್ತೀರಿ? ಅವ್ರ ಮೇಲೆ ಉಲ್ಟಾ ರೇಪ್ ಕೇಸ್ ಆಗ್ಲತ್ತವ, ದಿನ ಡೈಲಿ ಇಲ್ಲ ಅಂದ್ರೆ 30-40 ಕೇಸಸ್ ಆಗ್ತಾವ ಕರ್ನಾಟಕದಾಗ, ಜಾಸ್ತಿನೇ ಆಗ್ತಾವ, ಇದಕ್ಕಿಂತ ಹೆಚ್ಚಿಗೆ ಆಗ್ತಾವ. ಅದು ನಿಮ್ಗೆ ನಿಮ್ ಕಣ್ಣಿಗೆ ಕಾಣಿಸಲಾಗ್ಯದೇನು? ಮಾಜಿ ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರು ಮೊನ್ನೆ ಚರ್ಚೆಯಲ್ಲಿ ಹೇಳ್ತಿದ್ರು ಪ್ರಚಾರದ ವೇಳೆ, ಕರ್ನಾಟಕದ ಹೆಣ್ಮಕ್ಕಳು ದಾರಿ ತಪ್ಪಿದ್ದಾರೆ ಅಂತ, ತಮ್ಮ ಮನೆ ಮಗ ದಾರಿ ತಪ್ಪಿದ್ದಾನೆ ಅಲ್ಲಿ ಯಾವ ರೀತಿ ಶಿಕ್ಷೆ ಕೊಡ್ತೀರಿ? ಕರ್ನಾಟಕದ ಮಹಿಳೆಯರ ಬಗ್ಗೆ ಮಾತಾಡ್ಲಿಕ್ಕೆ ಏನೈತ್ರಿ ನಿಮ್ಗೆ ನೈತಿಕತೆ? ಮೊದಲು ನಿಮ್ಮ ಮನೇಲಿ ಸರಿ ಇದ್ದಾನಾ ಅದನ್ನ ನೋಡ್ಕೋಬೇಕು ನೀವು, ಅದನ್ನ ಬಿಟ್ಟು ಕರ್ನಾಟಕದ ಮಹಿಳೆಯರ ಬಗ್ಗೆ ಮಾತಾಡ್ತೀರಿ ನೀವು? ಮಹಿಳೆಯರ ರಕ್ಷಣೆ ಇಲ್ಲದ ಸ್ಥಿತಿಗೆ ತಂದ್ಬಿಟ್ರಿ ನೀವು ಹಿಂಗೆಲ್ಲ ಮಾತಾಡಿ. ಇದು ಸರಿ ಅನ್ಸಲ್ರಿ, ಯಾಕಂದ್ರೆ ಈಗ BJPದವರೇ ಆ ಕೇಸಿಂದು ಈಗ ನರೇಂದ್ರ ಮೋದಿ ಅವರೇ ಭೇಟಿ ಬಚಾವ್ ಭೇಟಿ ಪಡಾವ್ ಅಂತ ಹೀಗೆ ಹೇಳ್ತಾ ಇದ್ದಾರೆ. ಈಗ ಭೇಟಿಗಳ ಮ್ಯಾಗೆ ಅವರೇ ಅತ್ಯಾಚಾರಗಳು ಮಾಡ್ಕೋತ ಕುಂತಾರೆ, ಅವ್ರ ಪಕ್ಷದವರೇ ಮಾಡ್ಕೋತ ಕುಂತಾರೆ. ಇದು ಸರಿ ಅನ್ನಿಸ್ತದೇನ್ರಿ? ಹಾಂ, ಇಂಥ ಕೆಟ್ಟ ಕಾಮುಕರು 3,000ಕ್ಕಿಂತ ಹೆಚ್ಚಿನ ಜನರ ಹುಡುಗಿಯರ ಮೇಲೆ ಅತ್ಯಾಚಾರ ಮಾಡಿದ್ರು ಕೂಡ ಅವರಿಗೆ ಏನೂ ಶಿಕ್ಷೆನೆ ಕೊಡ್ತಾ ಇಲ್ಲ. ಪೆನ್ಡ್ರೈವ್ ಲೀಕ್ ಆಗ್ತಾ ಇದೆ, ಎಷ್ಟೋ ವಾರಗಟ್ಟಲೆ ತೋರಿಸ್ತಾ ಇದ್ದಾರೆ ನ್ಯೂಸೊಳಗೆ, ಆದರೆ ಇನ್ನೂ ಅವನಿಗೆ ಏನೂ ಶಿಕ್ಷೆನೇ ಆಗ್ತಾ ಇಲ್ಲ, ಅವ್ನು ಆರಾಮ್ ಕುಂತ್ಬಿಟ್ಟಿದ್ದಾನೆ. ನಮ್ಗೆ ಏನು ಅನಿಸ್ತದೆ ಅಂದರೆ ಅವರು ಹೇಳಿದ ರೀತಿಯಲ್ಲಿ ಮೊದಲು ಪಕ್ಷದವ್ರು ಎಲ್ಲರೂ ಕರೆಕ್ಟ್ ಇರಬೇಕು, ಆ ಪಕ್ಷದಾಗ ಕರೆಕ್ಟ್ ಇದ್ದೇನೆ ಅವ್ರು ಈಗ ಇದು ಗೊತ್ತಿರುತ್ತೆ ಅಂದ್ರೂ ಅವ್ರಿಗೆ ಗೆಲ್ಲಿಸ್ರಿ ಅದು ಇದು ಅಂತಾರೆ, ಅದು ಹೆಂಗೆ ಗೆಲ್ಲಿಸ್ಬೇಕು ರೀ ನಾವು? ಅದು ಸರಿಯಲ್ಲ ರೀ. ಪ್ರಜ್ವಲ್ ರೇವಣ್ಣ ಒಬ್ಬ ಲೋಕಸಭಾ ಸದಸ್ಯನಾಗಿ ಗೌರವಾನ್ವಿತವಾಗಿ ಸಮಾಜವನ್ನು ಯಾವ ನಿಟ್ಟಿನಲ್ಲಿ ತೆಗೆದುಕೊಂಡು ಹೋಗಬೇಕಾಗಿತ್ತು ಅದನ್ನು ತದ್ವಿರುದ್ಧವಾಗಿ ತೆಗೆದುಕೊಂಡಿರೋದೇ ಆಘಾತಕಾರಿ ಸಂಗತಿ. ಈ ಸಂದರ್ಭದಲ್ಲಿ ಸಮಾಜ ಯಾವ ದಿಕ್ಕಿನತ್ತ ಇಂಥ ರಾಜಕಾರಣಿ ಯುವ ರಾಜಕಾರಣಿಗಳನ್ನು ಇಟ್ಕೊಂಡು ಕರ್ನಾಟಕವನ್ನು ಮತ್ತೆ ನಾವು ಉತ್ತಮ ನಾಗರಿಕರನ್ನಾಗಿ ಮಾಡಬೇಕಾಯಿತು ಅಂತಕ್ಕಂಥದ್ದನ್ನು ತೊಂದರೆ ಆಗ್ತಾಯಿದೆ. ಪ್ರಜ್ವಲ್ ರೇವಣ್ಣ ಮಾಡಿರೋದು ಕೇವಲ ನಮ್ಮ ಹೆಣ್ಮಕ್ಳ ಮೇಲೆ ಅತ್ಯಾಚಾರ ಮಾಡೋದಾಗಿರ್ಬೋದು, ಆತನ ಒಳನೋಟಗಳನ್ನು ಕಂಡುಕೊಂಡಿರ್ತಕ್ಕಂಥ ರಾಷ್ಟ್ರೀಯ ಪಕ್ಷ ಅದಕ್ಕೆ ಈ ಮೊದಲೇ ಗೊತ್ತಿತ್ತು ಅನ್ನೋದನ್ನು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಅಷ್ಟೇ ಅಲ್ಲ, ಚುನಾವಣೆಯ ಸಂದರ್ಭದಲ್ಲಿ ಈ ಪೆನ್ಡ್ರೈವ್ಗಳನ್ನು ಬಿಡುಗಡೆ ಮಾಡಿರ್ತಕ್ಕಂಥ ಯಾರೇ ಆದರೂ ಸಹ ಪುರುಷರಾಗಿರಲಿ ಅಥವಾ ಮಹಿಳೆಯರಾಗಿರಲಿ ಮಾಡಿದರೂ ಸಹ ಅದು ಖಂಡನಾರ್ಹ. ಯಾಕಂತಂದರೆ ಎಲ್ಲಿ ನಮ್ಮ ದೇಶದಲ್ಲಿ ಮಹಿಳೆಯರನ್ನು ನಾವು ಪೂಜನೀಯ ಅಂತ ತಿಳ್ಕೊತೀವೋ
ಅಲ್ಲೇ ಗೌರವಾನ್ವಿತ ಸದಸ್ಯ ಅಗೌರವಿತವಾಗಿ ಈ ಥರ ನಡ್ಕೊಂಡಿರೋದು ಈ ವಿಘಟನೆಗೆ ನಾಂದಿನ ಅನ್ನೋದನ್ನು ನಾವು ಪ್ರಜ್ಞಾವಂತರು ವಿಚಾರ ಮಾಡ್ತಕ್ಕಂಥದ್ದು. ಒಂದು ರಾಷ್ಟ್ರೀಯ ಪಕ್ಷ ಹೇಳುತ್ತೆ ಗರ್ವ್ ಸೇಕೋಮ ಹಿಂದೂ ಅಂತ. ಹಿಂದೂ ಪ್ರತಿನಿಧಿಯಾಗಿರ್ತಕ್ಕಂಥ ಪ್ರಜ್ವಲ್ ಹಿಂದೂ ಮಹಿಳೆಯರನ್ನೇ ಈ ಥರ ಅತ್ಯಾಚಾರಕ್ಕೆ ಬಳಸ್ಕೊಳ್ತಾನೆ ಅಂತಂದರೆ ಅದು ಹಮ್ ಗರ್ವ್ ಸೇಕೋವ ಹಿಂದೂ ಎಲ್ಲೋಯ್ತು, ಹಿಂದೂಗಳಲ್ವಾ ಇವರು? ಮಾತೆತ್ತಿದ್ರೆ ಸಾಕು ಮಹಿಳೆ ಭೇಟಿ ಬಚಾವ್ ಭೇಟಿ ಬಚಾವ್ ಭೇಟಿ ಪಡೋ ಅಂತಕ್ಕಂಥ ಸಂದರ್ಭದಲ್ಲಿ ಭೇಟಿ ಭೇಟಿ ಪಕಡೋ ಅಂದಂಗೆ ಆಯ್ತಲ್ಲ. ಇದು ಇದು ಯಾವ ಪ್ರಶ್ನೆ, ಯಕ್ಷ ಪ್ರಶ್ನೆ ಇದು? ಪ್ರಧಾನಮಂತ್ರಿಗಳು ಈಗಲಾದರೂ ಬಾಯಿ ಬೆಚ್ಚೆ ಮೌನವನ್ನು ಮರೆದು ಕೇವಲ ರಾಜಕೀಯ ರ್ಯಾಲಿಗಳಿಗೆ ಮಾತ್ರ ಮಾತಾಡೋದಲ್ಲ, ಸಾರ್ವಜನಿಕರ ಸಮಾಜವನ್ನು ಶಾಂತಿಯುತ ಮತ್ತು ಸೌಹಾರ್ದತೆಯ ರಕ್ಷಣೆ ಮಾಡಬೇಕಾಗಿರ್ತಕ್ಕಂಥ ಮಾನ್ಯ ಪ್ರಧಾನಮಂತ್ರಿಗಳು ಈ ನಿಟ್ಟಿನಲ್ಲಿ ಕಾನೂನು ಕ್ರಮ ಕೈಗೊಂಡು ಅವರು ಯಾರೇ ಆಗಿರಲಿ ಅದನ್ನು ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಿ ಅನ್ನೋದನ್ನು ನಮ್ಮ ಆಗ್ರಹವಾಗಿದೆ. ಇವತ್ತು ಭಾಳಷ್ಟು ಜನರು ಇವತ್ತು ಹಿಂದೆ ಹೋದ ಪೀಠದಲ್ಲಿ ಕೂಡ ರಮೇಶ್ ಜಾರಕಿಹೊಳಿ ಅವರು ಕೂಡ ಸಿ ಡಿ ಕೆ ಸಿಟ್ ಬತ್ತು ಎಲ್ಲೆಲ್ಲೇ ಬತ್ತು ಏನೇನೋ ಆಯ್ತು ಅಂತಕ್ಕಂಥದ್ದು ಎಲ್ಲ ಆಯಿತು. ಬಟ್ ಅವ್ರ ಕುಟುಂಬಕ್ಕೆ ಹೆಣ್ಮಗಳಿಗೆ ನ್ಯಾಯ ಸಿಗಲಿಲ್ಲ, ಅವ್ರು ಇನ್ನೂ ಅವರಿಗೆ ಯಾವುದೇ ಶಿಕ್ಷೆನೂ ಕೂಡ ಆಗಲಿಲ್ಲ. ಬಟ್ ಇಲ್ಲಿ ಪ್ರಜ್ವಲ್ರವರು ಕೂಡ ಆಗಿದ್ದು ಗೊತ್ತದ, ಘಟನೆ ನಡೆದದ್ದು ಗೊತ್ತದ, ಪೆಂಡ್ರಲ್ ಮುಖಾಂತರ ಬಂದದ್ದು ಗೊತ್ತದ, ಇಲ್ಲಿ ಏನು ಆಗ್ತಕ್ಕಂಥದ್ದು ಎಲ್ಲ ಗೊತ್ತಿದ್ದರೂ ಕೂಡ ಇಲ್ಲಿರೋ ಅಧಿಕಾರಿಗಳು ಅವ್ರಿಗೆ ನೋಟಿಸೇ ಕೊಟ್ಟು ಅವರಿಗೆ ಯಾವ ಬೀರ್ತಿ ಕೊಡಬೇಕು ನೋಟಿಸ್ ಅನ್ನೋದು ನೋಟಿಸ್ ಕೊಟ್ಟು ಸುಮ್ಮನೆ ಮೌನವಾಗಿ ಕೂತಾರೆ. ಅದನ್ನು ಹೊರಗಿನ ದೇಶಕ್ಕನ್ನ ಅಲ್ಲನ ಇಲ್ಲ ಅಂತ ಇಲ್ಲೇ ಹೇಳ್ಕತ್ತಾರೆ. ಬಟ್ ಅವನಿಗೆ ಕರ್ಕೊಂತಂದು ಅವ್ರಿಗೆ ಯಾವ ರೀತಿ ಶಿಕ್ಷೆ ಕೊಡೋದು ಇವತ್ತು ಆಗಬೇಕಂತದ್ದು ಇಲ್ಲಿದ್ದ ಇಲಾಖೆಯವರು ಇದು ಕ್ರಮ ಕೊಡಬೇಕು. ಅವ್ರಿಗೆ ಇಲಾಖೆಯವರು ರಾಜಕಾರಣಿದವ್ರು ಕೈ ಕಟ್ಟಿ ಇವತ್ತು ಅವ್ರಿಗೆ ಏನಾದ್ರು ಆಗಲಾರ್ದಂತ ನೋಡ್ತಕ್ಕಂಥ ವ್ಯವಸ್ಥೆ ಈ ಸರ್ಕಾರದಲ್ಲಿ ನಡೀತಾ ಇದೆ. ಬಿ ಜೆ ಪಿ ಒಳಗಡೆ ಅವರೆಲ್ಲ ಸಂಸ್ಕೃತಿ ಎಲ್ಲ ನಾಯಕರುಗಳು ಇದ್ದವರೆಲ್ಲ ಅದೇ ಹೆಣ್ಣು ದ್ವೇಷಗಳೇ ಹೆಣ್ಣಿಗೆ ಶೋಷಣೆ ಮಾಡಿದವರೇ ಅದರೊಳಗಡೆ ಇದ್ದಾರೆ. ಈಗ ಹಿಂದೆಗಡೆ ಈಗ ರಮೇಶ್ ಜಾರಕಿಹೊಳಿ ಅವರಾಗಿರ್ಬೋದು, ಈಗ ಇಲ್ಲೆಲ್ಲ ಇಲ್ಲಿ ಅವರು ಅಲ್ಲಿಂದ ಸುಮಾರು ಜನರು ಇದ್ದಾರೆ ಅಲ್ಲೆಲ್ಲ ಲಿಂಬವಳ್ಳಿ ಆಗಿರ್ಬೋದು, ಇವೆಲ್ಲ ಸ್ತ್ರೀ ವಿರೋಧಿಗಳು ಮತ್ತು ಎಲ್ಲ ಇವು ಕಾಮುಕರೇ ಅದಾರೆಲ್ಲ. ಬಿ ಜೆ ಪಿ ಅಂಥವ್ರೇ ಹುಡುಕಾಡ್ ಕೊಡ್ತಾರೋ ಅಥವಾ ಬಿ ಜೆ ಪಿ ಬಲ್ಲಿ ಅಂಥವ್ರೇ ಹೋಗ್ತಾರೋ ಅನ್ನೋ ಬಗ್ಗೆ ಗೊತ್ತಿಲ್ಲ. ಬಟ್ ಅಲ್ಲಿ ಇದ್ದವರು ಎಲ್ಲರೂ ಇದೇ ರೀತಿ ಆ್ಯಟಿಟ್ಯೂಡ್ ಇದ್ದವರು ಅದಾರ. ಈ ಪ್ರಕರಣದಲ್ಲಿ ಮೇಡಮ್ ಸುಮಾರು ಈಗ ಮಾಧ್ಯಮದಲ್ಲಿ ಬಂದಂಥ ಸುದ್ದಿ ಸುಮಾರು 400 ಜನನೂ ಅದಕ್ಕಿಂತ ಹೆಚ್ಚು ಅಪೋ ವಿಕ್ಟಿಮ್ಸ್ಗಳು ಅದಾರ, ಅನ್ಯಾಯಕ್ಕೊಳಗಾದವರು ದೌರ್ಜನ್ಯಕ್ಕೊಳಗಾದವ್ರು ಅದಾರ ಅಂತ ಹೇಳ್ತಾ ಇದ್ದಾರೆ. ಬಟ್ ಎಲ್ಲಿನೂ ಕೂಡ ಈಗ ಅದು ಅವರು ಈ ಇನ್ವೆಸ್ಟಿಗೇಷನ್ ಇಡೀ ಮಾಧ್ಯಮದಲ್ಲಿ ಇನ್ವೆಸ್ಟಿಗೇಷನ್ ನಡೆದಿದ್ದು ಪೆಂಡ್ರೋ ಹೆಂಗೆ ಬಂತು ಯಾರಿಂದ ಬಂತು ಯಾರಿಂದ ಲೀಕ್ ಆಯ್ತು ಅನ್ನೋದನ್ನೇ ವಿನಃ ಅಲ್ಲಿ ಯಾರು ನಿಜವಾದ ಅಲ್ಲಿ ಹೆಣ್ಣುಮಕ್ಕಳಿಗೆ ಅಲ್ಲಿ ಮಹಿಳೆಯರಿಗೆ ಅನ್ಯಾಯ ಆಗಿದೆ ಅವ್ರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅನ್ನೋದ್ರ ಬಗ್ಗೆ ಯಾವೊಬ್ಬ ನಾಯಕರು ಮಾತಾಡ್ತಾ ಇಲ್ಲ, ಯಾವ ಮಾಧ್ಯಮನೂ ಕೂಡ ಅದ್ರ ಬಗ್ಗೆ ಮಾತಾಡ್ತಾ ಇಲ್ಲ. ಇವ್ರ ಪ್ರಕರಣದ ಎಲ್ಲ ಸಂಪೂರ್ಣ ತನಿಖೆಯನ್ನು ಬೇರೆ ಕಡೆ ಡೈವರ್ಟ್ ಮಾಡ್ತಾ ಇದ್ದಾರೆ. ಆ ಪೆಂಡ್ರೋ ಲೀಕ್ ಆಯಿತು ಅದ್ರ ಬಗ್ಗೆ ನೀವು ಡಿ ಕೆ ಶಿವಕುಮಾರ್ ಅವ್ರನ್ನ ದೋಷಿಸಬೇಕು, ಆ ಪೆಂಡ್ರೋ ಲೀಕ್ ಆಯಿತು ಅದ್ರ ಬಗ್ಗೆ ಯಾರೋ ದೇವರಾಜ್ ಗೌಡ ಅಡ್ವೊಕೇಟ್ರನ್ನ ಇದು ಮಾಡಬೇಕು, ಪೆಂಡ್ರೋ ಹೆಂಗೆ ಬಂತು ಅದ್ರ ಬಗ್ಗೆ ಅನ್ನೋದ್ರ ಬಗ್ಗೆನೇ ಅದ್ರ ಬಗ್ಗೆನೇ ಡೈವರ್ಟ್ ಮಾಡ್ತಾ ಅದ್ರ ಬಗ್ಗೆನೇ ಚರ್ಚೆ ಮಾಡ್ತಾ ಇದ್ದಾರೆ. ವಿನಃ ಮಹಿಳೆ ನಿಜವಾದ ಅನ್ಯಾಯಕ್ಕೊಳಗಾದಂಥ ಮಹಿಳೆಯರಿಗೆ ಅಲ್ಲಿ ಮಹಿಳಾ ವಿಕ್ಟಿಮ್ಗಳಿಗೆ ಅವರಿಗೆ ನ್ಯಾಯ ದೊರಕಿಸ್ಕೊಡ್ಬೇಕು ಅಥವಾ ಅವ್ರ ಬಗ್ಗೆ ಅವ್ರ ನಿಲ್ಲಬೇಕು ಅಂತಕ್ಕಂಥ ಒಂದು ಮನಸ್ಥಿತಿ ಯಾರು ಬಂದೂ ಇಲ್ಲ, ಮಾಧ್ಯಮ ಬಗ್ಗೆನೂ ಇಲ್ಲ, ಮಾಧ್ಯಮದವ್ರ ಬಲ್ಲೂ ಇಲ್ಲ, ಮತ್ತು ರಾಜಕಾರಣ ಬಗ್ಗೆನೂ ಇಲ್ಲ ಮೇಡಮ್. ನಿಜವಾಗಲೂ ಕೂಡ ಅವ್ರ ಪರವಾಗಿ ನಿಲ್ಲಬೇಕು, ಯಾರಿಗೆ ಅನ್ಯಾಯ ಆಗಿದೆ ನಿಜವಾಗಲೂ ಕೂಡ ಅವ್ರ ಪರವಾಗಿ ನಾವು ನಿಲ್ಲಬೇಕು. ಯಾಕೆ ಅಂತ ಕೇಳಿದ್ರೆ ಪ್ರಜ್ವಲ್ ರೇವಣ್ಣನನ್ನು ಅರೆಸ್ಟ್ ಮಾಡಬೇಕಾಗಿತ್ತು, ಇಲ್ಲಿವರೆಗೆ ತನಿಖೆಗೆ ಒಳಪಡಿಸ್ಲಿಲ್ಲ, ಅವನನ್ನು ಅರೆಸ್ಟ್ ಮಾಡಿಸ್ಲಿಲ್ಲ. ಯಾಕೆ ಅಂತಂದರೆ ಯಾಕೆ ಹಂಗೆ ಮಾಡ್ತಾ ಇದ್ದಾರೆ? ಪ್ರಬಲವಾದಂತಹ ಸಮುದಾಯದ ನಾಯಕ ಅಂತನೋ ಅಥವಾ ಮಾಜಿ ಮುಖ್ಯಮಂತ್ರಿಗಳ ಸಂಬಂಧಿಕ ಅಂತನೋ ಅಥವಾ ಇದು ಇದು ಏನು ತೋರಿಸ್ತದೆ ಅಂತಂದರೆ ಶ್ರೀಮಂತರಿಗೊಂದು ಕಾನೂನು ಅಥವಾ ಬಡವರಿಗೊಂದು ಕಾನೂನು ಅಂತ ತೋರಿಸ್ತದೆ. ನಾನು ತಪ್ಪು ಮಾಡಿದ್ದು ಅದು ತಪ್ಪೇನೆ, ಪ್ರಜ್ವಲ್ ರೇವಣ್ಣ ತಪ್ಪು ಮಾಡಿದ್ದು ತಪ್ಪೇನೆ. ಒಬ್ಬ ಕಾಮುಕ ಅಂತ ಗೊತ್ತಾಗಿದ್ದು ಮತ್ತು ಅಶ್ಲೀಲ ಚಿತ್ರಗಳು ಈಗಾಗಲೇ ಎಲ್ಲ ಕಡೆ ಹರಿದಾಡಿದ್ರು ಕೂಡ ಅವರನ್ನು ಬಂಧಿಸಲಿಲ್ಲ ಅನ್ನೋದಕ್ಕೆ, ಬಂಧಿಸಲಿಲ್ಲ ಯಾಕೆ ಅನ್ನೋದು ಇದು ಎಲ್ಲ ಜನಸಾಮಾನ್ಯರ ಎಲ್ಲರ ಪ್ರಶ್ನೆನೇ. ಹಾಗಾಗಿ ಅವನನ್ನು ಎಲ್ಲಿ ರಕ್ಷಣೆ ಮಾಡ್ತಾ ಇದ್ದಾರೇನೋ ಅಂತ ನಂಗೆ ಅನ್ನಿಸ್ತದೆ. ಇಲ್ಲಿವರೆಗೆ ಎಲ್ಲ ಮೀಡಿಯಾಗಳು ಅವನನ್ನು ಯಾಕೆ ಹಿಡೀಲಿಲ್ಲ ಅಂತ ಪ್ರಶ್ನೆ ಮಾಡ್ತಾ ಇಲ್ಲ. ಈ ಪೆಂಡ್ರ ಯಾವ ಲಿಂಕ್ ಮಾಡಿದ್ದು, ಇದು ಯಾರು ಬಿಡುಗಡೆ ಮಾಡಿದ್ದು, ಅವ ಯಾರು ಅಂತ ಪತ್ತೆ ಮಾಡಲಿಕ್ಕೆ ಹೊಂಟಿದ್ದಾರೆ ವಿನಃ ಪ್ರಜ್ವಲ್ ರೇವಣ್ಣ ಎಲ್ಲಿದ್ದಾನೆ? ಅವನನ್ನು ಭಾರತಕ್ಕೆ ರಿಟರ್ನ್ ಯಾಕೆ ತರ್ತಾ ಇಲ್ಲ? ಅವನನ್ನು ಯಾಕೆ ಕಸ್ಟಡಿಗೆ ತಗೋತಾ ಇಲ್ಲ? ಅವನನ್ನು ಯಾಕೆ ತನಿಖೆ ಮಾಡ್ತಾ ಇಲ್ಲ ಅಂತ ತನಿಖೆ ಮಾಡ್ತಾ ಇಲ್ಲ. ಆ ಮೀಡಿಯಾಗಳನ್ನು ಇಲ್ಲಿ ಸೋತಿದ್ದಾವೆ ಅಥವಾ ಮೀಡಿಯಾಗಳು ಅವ್ರ ಪರವಾಗಿ ಕೆಲಸ ಮಾಡ್ತಾ ಇದ್ದಾವೆ ಅಂತ ನನಗೆ ಡೌಟ್ ಬರ್ತಾ ಇದೆ. ಈ ರಾಜ್ಯದಲ್ಲಿರುವಂಥ ಮಹಿಳೆಯರು ಇವತ್ತು ಎದ್ದು ನಿಲ್ಲಬೇಕಾಗಿದೆ. ಆ ಒಂದು ಏನು ಕಿಡಿಗೇಡಿ ಇದ್ದಾನೆ, ಏನು ರೇಪ್ ಮಾಡಿದ್ದಾನೆ, ಅವನ ವಿರುದ್ಧ ಇಡೀ ರಾಜ್ಯದಂಥ ಏನು ಮಹಿಳಾ ಹೋರಾಟಗಾರ್ತಿ ಇದ್ದಾರೆ ಅವರೆಲ್ಲರೂ ಕೂಡ ಇವತ್ತು ಎದ್ದು ನಿಂತು ಹೋರಾಟ ಮಾಡಬೇಕಾಗಿದೆ. ಅವನಿಗೆ ಶಿಕ್ಷೆ ಕುಡಿಸುವಂಥ ನಿಟ್ಟಿನಲ್ಲಿ ಇವತ್ತು ಬಹುದೊಡ್ಡ ಹೋರಾಟ ಮಾಡಬೇಕಾಗಿದೆ ಅಂಥೇಳಿ ನಾಳೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ.
ತಮ್ಮ ಜವಾಬ್ದಾರಿಯನ್ನ ಮರ್ತೇನದಂದ್ರೆ ಪೆಂಡ್ರೆ ಯಾರಿಂದ ಲೀಕ್ ಆಯ್ತು ಹೇಗ್ ಬಂತು ಅಂತೇಳಿ ಅನಾವಶ್ಯಕ ವಿಷಯಗಳನ್ನ ಇಟ್ಕೊಂಡಿದ್ರೆ ಚರ್ಚೆ ಮಾಡ್ತಾ ಇದ್ದವು. ಸೊ ಅದಕ್ಕಾಗಿ ನಾವು ಮಾಧ್ಯಮಗಳನ್ನು ಕೂಡ ಧಿಕ್ಕರಿಸ್ತೀವಿ. ಒಂದ್ ವೇಳೆ ಏನಾದರೂ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಕಿಂಚಿತ್ತು ಮನುಷ್ಯತ್ವ ಅನ್ನೋದಾದ್ರೆ ಇದ್ದಿತ್ತು ಅಂದ್ರೆ ಕೂಡಲೇ ಏನಂದ್ರೆ ಆ ರೇವಣ್ಣನ ಮಗ ಏನ್ ಪ್ರಜ್ವಲ್ ರೇವಣ್ಣ ಇದ್ದಾನೆ ಅವನನ್ನ ಬಂಧಿಸ್ಬೇಕು ಅಂತ ನಾವು ಹೇಳ್ತಾ ಇದೀವಿ. ಯಾಕೆಂದ್ರೆ ಅವನು ಜಗತ್ತಿನ ಯಾವುದೇ ಮೂಲೆಯಲ್ಲಿ ಇರಲಿ ನಮ್ಮ ದೇಶದ ಕಾನೂನು ಏನದಂದ್ರೆ ಅಷ್ಟೊಂದು ವೀಕ್ ಇಲ್ಲ. ಅವನು ಜಗತ್ತಿನ ಯಾವ ಮೂಲೆಯಲ್ಲಿ ಇದ್ರು ಕೂಡ ಅವನನ್ನ ಹಿಡಿತರೋದು ಅತ್ಯಂತ ಸುಲಭದ ಕೆಲಸ ಇದೆ. ಬಟ್ ಇದರಲ್ಲಿ ಬಿಜೆಪಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಎರಡೂ ಏನದ ಅಂದ್ರೆ ತಮ್ಮ ಬೇಜವಾಬ್ದಾರಿಯಿಂದ ಅಥವಾ ಎರಡೂ ಪಕ್ಷಗಳು ಒಂದೇ ಅನ್ನೋ ರೀತಿಯಲ್ಲಿ ಏನಂದ್ರೆ ಈ ಪ್ರಜ್ವಲ್ ರೇವಣ್ಣನ ಬಂಧಿಸುವಲ್ಲಿ ಇವರು ಎಲ್ಲರೂ ಕೂಡ ವಿಫಲರಾಗಿದ್ದಾರೆ. ನಾವು ಇತಿಹಾಸದಲ್ಲಿ ಕೇಳಿದ್ವಿ ಶ್ರೀಕೃಷ್ಣ 16,000 ಹೆಣ್ಮಕ್ಕಳನ್ನ ಅಥವಾ ಸಖಿಯರನ್ನ ಇಟ್ಕೊಂಡಿದ್ದ ಅಂತ ಹೇಳಿ. ಸೊ ಈಗ ಪ್ರಸ್ತುತ ಆಧುನಿಕ ಕಾಲಘಟ್ಟಕ್ಕೆ 21ನೇ ಶತಮಾನದಲ್ಲಿ ಇಂಥ ಒಬ್ಬ ದೊಡ್ಡ ಕಾಮುಕ ಇಟ್ಟ. ಸೊ ಇವನ್ ಬಗ್ಗೆ ತನಿಖೆ ಮಾಡೋದ್ ಬಿಟ್ಟು, ಇವನ್ ಬಗ್ಗೆ ಅರೆಸ್ಟ್ ಮಾಡೋದ್ ಬಿಟ್ಟು ಪೆಂಡ್ರೈವ್ ಸಿಕ್ಕಿದ ಬಗ್ಗೆ ಚರ್ಚೆ ಮಾಡ್ತಿದ್ದಾರೆ. SIT ರಚನೆ ಮಾಡಿದೀನಿ ಅಂತ ಸರ್ಕಾರ ಹೇಳ್ತಾ ಇದೆ. ಬರೀ ನೀವು ಪೆಂಡ್ರೈವ್ ಬಗ್ಗೆ ಚರ್ಚೆ ಮಾಡ್ತಾ ಕೂತ್ಕೊಂಡ್ರೆ ಪ್ರಜ್ವಲ್ ರೇವಣ್ಣನ ಅರೆಸ್ಟ್ ಮಾಡಿದೆ ಅವನು. ನೀವು ಫಸ್ಟ್ ಅರೆಸ್ಟ್ ಮಾಡಿ, ಅರೆಸ್ಟ್ ಮಾಡಿ ಆಮೇಲೆ ತನಿಖೆಗಳು ಬಡಿಸಿ. ಈತ ಒಬ್ಬ 3,000 ಹೆಣ್ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಲ್ಲದೆ ಅದನ್ನ ನೋಡಿ ನೀವು, ಚಿಕ್ಕ ಮಕ್ಕಳಿಂದ ಹಿಡ್ಕೊಂಡು ವೃದ್ಧರವರೆಗೂ ಕೂಡ ಎಲ್ಲಾ ಹೆಣ್ಮಕ್ಕಳನ್ನ ಬಿಡದೇ ಇರ್ತಕ್ಕಂಥ ಇಂಥ ಒಬ್ಬ ಕಾಮುಕನನ್ನ ಒಂದು ರಾಷ್ಟ್ರೀಯ ಪಕ್ಷ ಅಂತ ಗುರುತಿಸಿಕೊಂಡಿರ್ತಕ್ಕಂತ ಪಕ್ಷ ಕರೆದು ಟಿಕೆಟ್ ಕೊಟ್ಟು ಮತ್ತೆ ಅವ್ರ ಪರವಾಗಿ ಪ್ರಚಾರ ಮಾಡಕ್ಕೆ ಪ್ರಧಾನಿಯವರು ಬರ್ತಾರೆ ಅಂತ ಹೇಳಿದ್ರೆ ಇದು ಆ ಪಕ್ಷಕ್ಕೆ ಶೇಮ್ ಆಗ್ಬೇಕು ಅಂತ ನಾನು ಹೇಳ್ತೀನಿ. ಆ ಪಕ್ಷಕ್ಕೆ ಶೇಮ್ ಆಗ್ಬೇಕು. ಬಹುಶಃ ಇವ್ರನ್ನ ಯಾರು ಬೆಂಬಲಿಸ್ತಿದ್ದಾರೆ? ಕಾಮುಕನ ಬೆಂಬಲಿಸ್ತಿದ್ದಾರೆ. ಹಾಗಾದ್ರೆ ಈ ಪಕ್ಷ ಹೆಣ್ಮಕ್ಳು ಕೊಡ್ತಕ್ಕಂತ ನ್ಯಾಯ ಎಂಥದ್ದು, ಹೆಣ್ಮಕ್ಳು ಕೊಡ್ತಕ್ಕಂಥ ಗೌರವ ಎಂಥದ್ದು ಅಂತ ಕೇಳ್ತಕ್ಕಂಥದ್ದನ್ನ ನಾವು ಇವತ್ತು ಪ್ರಶ್ನೆ ಮಾಡಬೇಕಾಗಿದೆ ಆ ಪಕ್ಷವನ್ನು. ಹಾಗಾಗಿ ನನ್ನ ಪ್ರಕಾರ ನಾನು ಹೇಳೋದು ಇಷ್ಟೇನೆ, ಇಂಥ ಒಬ್ಬ ದೊಡ್ಡ ಕಾಮುಕನಿಗೆ ಒಂದು ತಕ್ಕ ಪಾಠ ಆಗ್ಬೇಕು, ಅದು ಕಾನೂನಿನ ಪಾಠನೇ ಆಗ್ಬೇಕು. ಯಾಕಂದ್ರೆ ಮುಂದಿನ ಪೀಳಿಗೆಗೆ ಅಥವಾ ಮುಂದಿನ ಜನರೇಷನ್ಗೆ ಇದೊಂದು ಸಂದೇಶ ಹೋಗ್ಬೇಕು. ಯಾಕಂದ್ರೆ ಇವತ್ ಯಾರೊಬ್ಬ ಸಾಮಾನ್ಯ ಸದನ ತಪ್ಪು ಮಾಡಿದಾಗ ಅವ್ನ ಮನೆಗೆ ಹೋಗಿ ಅರೆಸ್ಟ್ ಮಾಡ್ತಾರೆ, ಅವ್ನು ಹುಡುಕಾಟೆ ಅರೆಸ್ಟ್ ಮಾಡ್ತಾರೆ. ಆದ್ರೆ ಇವತ್ತು ಈ ನಮ್ಮ ಕಣ್ಣೆದುರಿಗೆ ಈ ತರ ನಡೆದಿದೆ ಅಂತ ಇಲ್ಲ, ಎಲ್ಲ ಕೂಡ ವಿಡಿಯೋಗಳು ಲೀಕ್ ಆದ್ರೂ ಕೂಡ ಪ್ರಜ್ವಲ್ ರೇವಣ್ಣನ ಆರಾಮಾಗಿ ಆಚೆ ಬಿಟ್ಟು ಅವನನ್ನ ಅರೆಸ್ಟ್ ಮಾಡ್ದೇನೆ ಪೆಂಡ್ರೈವ್ ಸುತ್ತಲೇ ಚರ್ಚೆ ಮಾಡ್ತಿದ್ದಾರೆ. ಯಾಕೆ ಇದು ಹಿಂಗಾಗ್ತಿದೆ ಅಂತ, ಯಾಕೆ ಹಿಂಗಾಗ್ತಿದೆ? ನನ್ಗೆ ಇನ್ನೊಂದು ಅನಿಸ್ತಿರೋದು, ನಮ್ಮೆಲ್ಲ ಏನ್ ಮೇನ್ ಸ್ಟ್ರೀಮ್ ಮೀಡಿಯಾಗಳು ಅಂತ ಕರಿತೀವಿ, ಮೇನ್ ಸ್ಟ್ರೀಮ್ ಮೀಡಿಯಾಗಳಲ್ಲಿ ಮೊನ್ನೆ ಫಯಾಜ್ ನೇಹಾ ಅನ್ನೋ ಒಂದು ಹುಡುಗಿನ ಕೊಲೆ ಮಾಡ್ದ ಅಂತೇಳಿ ಇಡೀ ಪೂರ್ತಿ ಒಂದು ವೀಕ್ ಪೂರ್ತಿನೇ ಬರೇ ಫಯಾಜ್ ನ ಹಂಗ್ ಮಾಡ್ಬೇಕು, ಫಯಾಜ್ ನ ಹಿಂಗ್ ಮಾಡ್ಬೇಕು, ಇದು ಹಿಂದೂ ಧರ್ಮಕ್ಕೆ ಬಂದ ಕುತ್ತು, ಹಿಂದೂ ಮಹಿಳೆಗೆ ಅನ್ಯಾಯ ಆಗಿದೆ ಅಂತೇಳಿ ಧರ್ಮಾಧಾರಿತವಾಗಿ ಚರ್ಚೆ ಮಾಡಿದ್ರಲ್ಲ. ಈ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಪ್ರಜ್ವಲ್ ರೇವಣ್ಣ 3,000 ಹೆಚ್ಚು ಹೆಣ್ಮಕ್ಕಳನ್ನ ಲೈಂಗಿಕವಾಗಿ ಬಳಸ್ಕೊಂಡಿದ್ದಾರಲ್ಲ, ಲೈಂಗಿಕವಾಗಿ ಅವರನ್ನ ಅತ್ಯಾಚಾರ ಮಾಡಿದಾನಲ್ಲ, ಇದಕ್ಕೆ ನೀವೇನು ಉತ್ತರ ಕೊಡ್ತೀರಾ? ಇದ್ರ ಬಗ್ಗೆ ಹೇಳಕ್ಕೆ ನಂಗೆ ನಾಚಿಕೆ ಬರುತ್ತೆ. ದೇಶದ ಪ್ರಧಾನಿ ಆತಗೆಲ್ಲ ಗೊತ್ತಿತ್ತು, ಪ್ರಜ್ವಲ್ ರೇವಣ್ಣ ಬಗ್ಗೆ ಏನು ಗೊತ್ತಿರಲಿಲ್ಲ ಆತಗೆ, ಎಲ್ಲ ವಿಷಯನೂ ಗೊತ್ತಿತ್ತು. ಆ CD ಬಗ್ಗೆ ಪೆಂಡ್ರೈವ್ ಬಗ್ಗೆನೂ ಗೊತ್ತಿತ್ತು. ಆದರೂ ಕೂಡ ಆ BJP ಪಕ್ಷದವ್ರದ್ದು ಏನು ಏನಿದೆ ಕೆಲಸ? BJP ಅಂತಂದ್ರೆ ಮಹಿಳಾ ವಿರೋಧಿ ಪಕ್ಷ, ಮಹಿಳೆಯರು ಸ್ವತಂತ್ರವಾಗಿ ಬದುಕೋ ಹಕ್ಕಿಲ್ಲ ಅಂತ ಹೇಳೋ ಪಕ್ಷ ಅದು. ಅಂಬೇಡ್ಕರ್ ಸಂವಿಧಾನ ಬರೆದಿದ್ದಕ್ಕಾಗಿ ನಾವು ಮಹಿಳೆಯರು ಇವಾಗ ಹೊರಗೆ ಬಂದಿದ್ದೀವಿ, ಕೆಲಸ ಮಾಡ್ತಿದ್ದೀವಿ, ನಮ್ಮ ಕಾಲ ಮೇಲೆ ನಾವು ನಿಂತು ಬದುಕ್ತಿದ್ದೀವಿ. ಅದನ್ನ ಸಹಿಸ್ಕೊಳ್ಳೋಕ್ಕಾಗದೇ ಇರೋ ಪಕ್ಷ ಇವಾಗ ನಾವು ಮನೋವಧಿ ಸಿದ್ಧಾಂತ ನಮ್ಮ ಮೇಲೆ ಹೇರಬೇಕು. ಮತ್ತೆ ಮಹಿಳೆಯರು ಗಂಡಸ್ಸಿನ ಕೈಗೊಂಬೆ ಆಗಿರ್ಬೇಕನ್ನೋದೇ BJP ಅಜೆಂಡಾ ಇದೆ. ಅವ್ರು ಯಾವಾಗಲೂ ಮಹಿಳೆಯರಿಗೆ ಗೌರವ ಕೊಟ್ಟಿಲ್ಲ, ಮುಂದೆನೂ ಕೊಡೋದಿಲ್ಲ. ಇಲ್ಲ, ಅವನಿಗೆ ತಕ್ಕ ಶಿಕ್ಷೆ ಆಗ್ಬೇಕು. ಹೆಣ್ಮಕ್ಳದ್ದು ಒಂದು ನಮ್ಮ ಮನೆಯಾಗೂ ಹೆಣ್ಮಕ್ಳು 4 ಜನ ಹೆಣ್ಮಕ್ಳು ಇದ್ದಾರೆ, ಅವನಿಗೆ ಅಷ್ಟು ಕಾಮಕಾರನೇ ಇದ್ರೂ ಅವನ ಮೇಲೆ ಅಷ್ಟು ಒಂದು ಅಕ್ರಮ ಇದು ಸಂಬಂಧ ಭಾಳ ತಪ್ಪು ಇದು. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.